ಸಮಸ್ತ ಕನ್ನಡಿಗರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡಕ್ಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ತಮಿಳ್ನಲ್ ಮೇಲೆ ನೋಡಿರ್ತೀರ, ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಒಂದು ಯುಗಾದಿ ಹಬ್ಬದ ಪ್ರಯುಕ್ತ RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಕಡೆಯಿಂದ ಒಂದು ವಿಶೇಷ ಆಫರ್ ಅನ್ನ ತಗೊಂಡ್ಬರಲಾಗಿದೆ. ಅಂಡ್ ಆಲ್ರೆಡಿ ನೋಡ್ತಾ ಇರ್ಬೋದು ಗಾಡಿಗಳು ಕೂಡ ರೆಡಿ ಇದೆ ಅಂತ ಹೇಳ್ಬೋದು. ಸೊ ಫಸ್ಟ್ RCC ಕಡೆಯಿಂದ ಹನುಮಂತ್ ಸರ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ. ಅಂಡ್ ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್, ಫಸ್ಟ್ ಆಫ್ ಆಲ್ ಏನಿದು ಆಫರ್ ಅಂತ ನಮಗೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಏನ್ ಬರ್ತಾ ಇದೆ, ಏನ್ ಸಿಗ್ತಾ ಇದೆ ಅನ್ನೋ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಖಂಡಿತ ಸರ್, ಇದೇನಂತಂದ್ರೆ ಹೊಸ ಆಫರ್ ನ ಲಾಂಚ್ ಮಾಡ್ತಾ ಇದೀವಿ. ಹೊಸ ವರ್ಷಕ್ಕೆ ಹೊಸ ಆಫರ್. ಹೊಸ ವರ್ಷಕ್ಕೆ ಹೊಸ ಆಫರ್. ಓಕೆ. ಹಂಗಂದ್ರೆ ಇವಾಗ ನಮ್ಗೆ ಇವಾಗ ಯುಗಾದಿನೇ ಹೊಸ ವರ್ಷ ಆಗಿರೋದ್ರಿಂದ ಹೊಸ ವರ್ಷಕ್ಕೆ ಹೊಸ ಆಫರ್ ಅಂತಂತ ಹೇಳ್ಬೋದು. ಇದೇನಂತಂದ ಹೇಳಿದ್ರೆ, ಇವಾಗ ನಮ್ ಯುಗಾದಿ ಹಬ್ಬಕ್ಕೆ ಯಾರು ಬುಕ್ ಮಾಡ್ತಾ ಇದಾರಲ್ಲ, ಅವ್ರಗಳಿಗೆ ಯಾರಾದ್ರೂ ಇಬ್ರು ಲಕ್ಕಿ ಕಸ್ಟಮರ್ಸ್ಗೆ 2 ಬೈಕ್ಸ್ ನ ಕೊಡೋಣ ಅಂತಂದ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದೀವಿ. ಲಕ್ಕಿ ಡಿಪ್. ಲಕ್ಕಿ ಡಿಪ್. ಸೊ ಫಾರ್ ಎಕ್ಸಾಂಪಲ್, ಏಪ್ರಿಲ್ 9 ತಾರೀಕಿಗೆ ಯುಗಾದಿ, ನಾಳೆ ನಾಡ್ದು ಅಂದ್ರೆ ಯುಗಾದಿ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಯುಗಾದಿ ಸಮಯದಲ್ಲೇ ವಿಡಿಯೋ ರಿಲೀಸ್ ಆಗ್ತದೆ ಅಂತ ಹೇಳ್ಬೋದು. ಸೊ 9 ತಾರೀಕಿಂದ ಈ ಆಫರ್ ನಡೆಯುತ್ತೆ, ಲಕ್ಕಿ ಡಿಪ್ ಇರುತ್ತೆ. ಯಾರಿಗೆ? ನಿಮ್ಮ ಹತ್ರ ಪ್ರಾಜೆಕ್ಟ್ ಅನ್ನ ಕನ್ಫರ್ಮ್ ಮಾಡಿ ಅಗ್ರಿಮೆಂಟ್ ಆಗಿರೋ, ಅಗ್ರಿಮೆಂಟ್ ಮಾಡಿದವರಿಗೆ. ಓಕೆ. ಎಷ್ಟು ಜನರಿಗೆ ಯಾವ ಯಾವ ಗಾಡಿಗಳನ್ನ ಕೊಡ್ತಾ ಇದ್ರ, ಎಕ್ಸಾಕ್ಟ್ ಆಗಿ ಎಲೆಬ್ರೇಟ್ ಮಾಡಿ ಸರ್. ಎಕ್ಸಾಕ್ಟ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ಟೋಟಲ್ 50 ಕಸ್ಟಮರ್ಸ್ ಅಂತ ಪ್ಲಾನ್ ಇಟ್ಕೊಂಡಿದೀವಿ. ಸರಿ, 50 ಜನದಲ್ಲಿ ಇವಾಗ 25 ಜನಕ್ಕೆ ಒಂದು ಲಕ್ಕಿ ಡಿಪ್ ಅಂತ ಪ್ಲಾನ್, ಒಂದು ಲಕ್ಕಿ ಡಿಪ್ ಬರುತ್ತೆ. ಎರಡು ಬೈಕ್ ಇರೋದ್ರಿಂದ 50 ಕಸ್ಟಮರ್ಸ್ ಆಗುತ್ತೆ. ಸರಿ. ಸೊ 9th ಇಂದ ಆಫರ್ ಲಾಂಚ್ ಮಾಡ್ತೀವಿ. ಅದು ಎಷ್ಟು ಬೇಗ ಕ್ಲೋಸ್ ಆಗುತ್ತೋ ಅಷ್ಟು ಅದ್ರೊಳಗಡೆ ನಾವು ಈ 50 ಕಸ್ಟಮರ್ಸ್ ಆಗಿದ ತಕ್ಷಣ ನಾವು ಆಫರ್ ನ ಕ್ಲೋಸ್ ಮಾಡ್ತಾ ಇದ್ದೀರಾ. ಸೊ ಈ ಡೇಟ್ ಅಂತ ಏನಿಲ್ಲ, ಟೋಟಲ್ ಆಗಿ 50 ಕಸ್ಟಮರ್ ಗಳಾಗಬೇಕು. ಅವರಿಗೆ ವೆಹಿಕಲ್ ಗಳಿದೆ. ಫಾರ್ ಎಕ್ಸಾಂಪಲ್, ಎರಡು ವೆಹಿಕಲ್ ಗಳಿದೆ, ಒಂದು ಓಲಾ S1 ಪ್ರೋ, ಒಂದು ಓಲಾ X+ ಎರಡು ಇದೆ ಅಲ್ವಾ. ಸೊ ಇದು ಯಾರಿಗೆ, ಅದು ಯಾರಿಗೆ ಸರ್? ಇದರಲ್ಲಿ ಇವಾಗ ಯಾಕಂದ್ರೆ ಇವಾಗ ಎಲ್ಲ ಪ್ರಾಜೆಕ್ಟ್ಸ್ ಕಸ್ಟಮರ್ಸ್ ಇವಾಗ ಸ್ವಲ್ಪ ಹೈ ಬಜೆಟೆಡ್ ಕಸ್ಟಮರ್ಸ್ ಮತ್ತೆ ಒಂದು ಮೀಡಿಯಂ ಬಜೆಟ್ ಕಸ್ಟಮರ್ಸ್ ಅಂತ ಎರಡು ಕ್ಯಾಟಗರಿ ಮಾಡ್ತಾ ಇದೀವಿ. ಈ S1+ ಬಂದ್ಬಿಟ್ಟು ನಮಗೆ ಒಂದು ಬಿಲೋ 70 lakhs, ಅಂದ್ರೆ 40-70 lakhs ಯಾರು ಬರ್ತಾರಲ್ಲ, ಆ 25 ಕಸ್ಟಮರ್ಸ್ಗಿಂತ ಒಂದು ಪ್ಲಾನ್ ಮಾಡ್ತಾ ಇದೀವಿ. 40 lakhs to 70 lakhs ಒಳಗಡೆ ಬರುವಂತ 25 ಕಸ್ಟಮರ್ ಗಳಿಗೆ ಓಲಾ X1 ಅಲ್ವಾ, ಇದು ಕೊಡ್ತಾ ಇದೆ. X+ ಕೊಡ್ತಾ ಇದ್ದೀರಾ? X+ ಕೊಡ್ತಾ ಇದೆ. ಇದು 25 ಜನರಲ್ಲಿ ಒಬ್ಬರಿಗೆ ಮಾತ್ರ ಲಕ್ಕಿ ಡಿಪ್ ಕರೆಕ್ಟ್. ಮತ್ತೆ 25 ಜನರಿಗೂ ಕೊಡ್ತೀರ ಅಂತ ಹೇಳ್ಬಿಟ್ಟಿದ್ರು. ಇಲ್ಲ, ತಾನೇ ಒಬ್ಬರಿಗೆ ಮಾತ್ರ ತಾನೆ. ಓಕೆ, ಸರಿ. ಇದು ಯಾರಿಗೆ ಓಲಾ X1? ಇವಾಗ 70 lakhs+ ಯಾರು ಹೋಗುತ್ತಲ್ಲ, ವಿತ್ ಇಂಟೀರಿಯರ್ ಇರ್ಬೋದು, ಕನ್ಸ್ಟ್ರಕ್ಷನ್ ಇರ್ಬೋದು, ಎರಡನ್ನ ಸೇರಿಸಿ ಯಾರು 70 lakhs ಮೇಲೆ ಯಾರು ಪ್ರಾಜೆಕ್ಟ್ ವ್ಯಾಲ್ಯೂ ಹೋಗುತ್ತೋ ಅವ್ರಿಗೆ 25 ಜನಕ್ಕೆ ಆ ಬೈಕ್ ನ ಕೊಡೋಣ ಅಂತ. 25 ಜನರಿಗೆ ಓಲಾ S1 ಪ್ರೋ. ಇದರ ಬೆಲೆ ಎಷ್ಟಿರ್ಬೋದು, ವರ್ತ್ ಎಷ್ಟಿರ್ಬೋದು? ಅದು ಆಲ್ಮೋಸ್ಟ್ 1.5 lakhs ಇದೆ. 1.5 lakhs? ಒಂದೂವರೆ ಲಕ್ಷ. ಇದ್ರ ಬೆಲೆ ಎಷ್ಟಿರ್ಬೋದು? ಆಲ್ಮೋಸ್ಟ್ 1 lakh ಇದೆ ಸರ್. 1 lakh ಇದೆ. ಸೊ ವೀಕ್ಷಕರೇ, ನಾನು ನಿಮ್ಗೆ ಇನ್ನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, 40 lakhs to 70 lakhs ಯಾರು ಬುಕ್ ಮಾಡ್ತೀರಾ ಅವರಲ್ಲಿ 25 ಜನರಲ್ಲಿ ಒಬ್ಬರಿಗೆ ಓಲಾ X+ ಸಿಗ್ತಾ ಇದೆ. ಅಂಡ್ ಅದ್ರ ಮೇಲ್ಗಡೆ ಫಾರ್ ಎಕ್ಸಾಂಪಲ್ ಒಂದು 60 lakhs ಮಾಡಿದವರಿಗೆ ಒಂದು, 70 lakhs ಮೇಲ್ಗಡೆ ಯಾರು ಮಾಡ್ತಾರೆ ಅವರಲ್ಲಿ ಒಬ್ಬರಿಗೆ ನಿಮಗೆ ಓಲಾ S1 ಪ್ರೋ 1.5 lakhs ವೆಹಿಕಲ್ ಲಕ್ಕಿ ಡಿಪ್ ಅಲ್ಲಿ ಸಿಗತ್ತೆ ಅಂತ ಹೇಳ್ಬೋದು ಸರ್. ಒಬ್ಬರಿಗೇನೋ ಸಿಕ್ಬಿಡ್ತು, ಇನ್ನು ಉಳಿದ 24 ಜನ ಬೇಜಾರು ಮಾಡ್ಕೊಂತಾರ? ಇಲ್ಲ ಸರ್, ಇದನ್ನೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಇದನ್ನ ಇವಾಗ ಇವತ್ತೇನೆ ಬರೀ ಬುಕ್ಕಿಂಗ್ ಮಾಡಿದವ್ರಿಗೆ ಅಂತ ನಾವು ಗಾಡಿ ಅವತ್ತೇ ಅಂತ ಲಾಂಚ್ ಮಾಡೋಕ್ಕಾಗಲ್ಲ. ಸೊ 50 ಜನ ಕಸ್ಟಮರ್ಸ್ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅವ್ರದ್ದು ಕೂಡ ಇವಾಗ ಪ್ಲಾನಿಂಗು ಮತ್ತು ಅಗ್ರಿಮೆಂಟ್ ಸ್ಟೇಜ್ ಹೋಗೋಕ್ಕೆ 1 month ಟೈಮ್ ಆಗೇ ಆಗುತ್ತೆ. ಆ 1 month ಟೈಮ್ ಒಳಗಡೆ ಯಾರ್ಯಾರು ಅಗ್ರಿಮೆಂಟ್ ಎಲ್ಲ ಕ್ಲೋಸ್ ಆಗಿರುತ್ತಲ್ಲ, ಆ 50 ಜನನು ಇದೇ ಥರನೇ ಇವತ್ತು ಹೆಂಗೆ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡ್ತಾ ಇದೀವಲ್ಲ, ಅದೇ ಥರನೇ ಎಲ್ಲರನ್ನೂ ಕರೆಸಿ
ಅದರಲ್ಲಿ ಒಂದು ಲೆಕ್ಕ ಹಿಡಿಪ್ ತರ ಯಾವ್ದಾದ್ರು ಒಂದು ಚಿಕ್ಕ ಮಗು ಕೈಲಿ ತೆಗೆಸ್ಬಿಟ್ಟು ಎರಡು ಸಪ್ರೇಟ್ ಸಪ್ರೇಟ್ ಬೌಲ್ ಅಲ್ಲಿ ಅವ್ರ ಮುಂದೆನೆ ತೆಗೆಸ್ಬಿಟ್ಟು ಕ್ಲಿಯರ್ ಮಾಡ್ಕೊಡ್ತೀವಿ. ಕ್ಲಿಯರ್ ಮಾಡ್ಕೊಡ್ತೀವಿ. ಇದನ್ನ ಬಿಟ್ಟು ಇನ್ನ ಮಿಕ್ಕಿದ ಎಲ್ಲಾರ್ಗು ಈ ಬೈಕ್ಸ್ ನ ಬಿಟ್ಟು ಇನ್ ಮಿಕ್ಕಿದ ಯಾರ್ಯಾರು ಬರ್ತಾರಲ್ಲ ಈ 70 lakhs ಮೇಲೆ ಇರೋರ್ಗೆಲ್ಲಾರ್ಗು ಆರ್ ಸಿ ಸಿ ವೋಚರ್ಸ್ ಅಂತ ಮಾಡ್ತಾ ಇದೀವಿ. ಆರ್ ಸಿ ಸಿ ವೋಚರ್ಸ್ ಎಷ್ಟು ಬೆಲೆ ಅದು ಸರ್? ಆರ್ ಸಿ ಸಿ ವೋಚರ್ಸ್ ಬಂದ್ಬಿಟ್ಟು 25,000 ರುಪೀಸ್ 25,000 ಬೆಲೆ. ಹೌದು ಸರ್. ಓಕೆ, ಅದು ಅದು ಬಂದ್ಬಿಟ್ಟು ಇವಾಗ 70 lakhs ಮೇಲೆ ಹೋಗೋರ್ಗೆ 25,000 ರೂಪಾಯಿ ಒಂದು ವೋಚರ್ ಕೊಡ್ತಾರೆ. ಈ ಗಾಡಿ ಸಿಗುವಂತವ್ರಿಗೆ, ಆ ಕ್ಯಾಟಗರಿ ಅವ್ರಿಗೆ, ಆ ಕ್ಯಾಟಗರಿ ಅವ್ರಿಗೆ ಎಲ್ಲಾರ್ಗು ಪ್ರತಿಯೊಬ್ಬರು 25 ಜನಕ್ಕೂ ಕೊಡ್ತಾ ಇದೀವಿ. ಅಂಡ್ ಅದೇ ತರನೇ ಇವಾಗ ಬಿಲೋ 70 lakhs ಇರೋರು ಕೂಡ ಅಗೇನ್ ಆರ್ ಸಿ ಸಿ ವೋಚರ್ಸ್ 20,000 ರುಪೀಸ್ 20,000 ರೂಪಾಯಿ ಎಲ್ಲರಿಗೂ ಇದನ್ನು ಕೊಡ್ತಾ ಇದ್ದಾರೆ. ಆ ವೋಚರ್ ಏನ್ ಮಾಡ್ಬೋದು ನಾವು ಸರ್? ಆ ವೋಚರ್ ಅಲ್ಲಿ ಅವರು ಲೈಕ್ ಅಪ್ಲೈನ್ಸಸ್ ತಗೋಬಹುದು, ಚಿಮಣಿ ತಗೋಬಹುದು, ಇಲ್ಲ ಏನಾದ್ರು ಪರ್ಚೇಸ್ ಮಾಡಬಹುದು. ಆರ್ ಎಲ್ಸ್ ಇವಾಗ ಯಾವ್ದಾದ್ರು ಎಕ್ಸ್ಟ್ರಾ ಅಡಿಷನಲ್ ವರ್ಕ್ಸ್ ಗೆ ಅಂತ ಹೇಳ್ಬಿಟ್ಟು ಆರ್ ಸಿ ಪ್ರಾಜೆಕ್ಟ್ ಒಳಗಡೆ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಇಂಟೀರಿಯರ್ ಯೂಸ್ ಮಾಡ್ಕೋಬಹುದು. ನಿಮ್ ಇದಕ್ಕೂ ಯೂಸ್ ಮಾಡ್ಬೋದು, ಯಾವ್ದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲ ನಾವು ಫರ್ನಿಚರ್, ಅಪ್ಲೈನ್ಸಸ್ ಅದಕ್ಕೂ ಪೇ ಮಾಡೋದಕ್ಕೆ ರೆಡಿ ಇದ್ದೀರಾ. ವರ್ತ್ 20,000 ಈ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಇರೋರಿಗೆ, 25,000 ಈ ವೆಹಿಕಲ್ ಸೆಗ್ಮೆಂಟ್. ಅದು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಾ ಸರ್? ಅದೆಲ್ಲರಿಗೂ, ಪ್ರತಿಯೊಬ್ಬರಿಗೆ 50 ಜನರಿಗೂ ಕೊಡ್ತಾ ಇದ್ದೀರಾ? ಎಲ್ರಿಗೂ ಸಿಕ್ಕೇ ಸಿಗುತ್ತೆ. ಓಕೆ, ಇದು ಕನ್ಫರ್ಮ್ ತಾನೇ ಇದು? ಸೊ ಎರಡು ಗಾಡಿ ಕೊಡ್ತಾ ಇದ್ದೀರಾ, ಜೊತೆಲಿ 50 ಜನರಿಗೆ ನೀವು 25,000 ವೋಚರ್ ಕೊಡ್ತಾ ಇದ್ದೀರಾ. ಸೊ ಪ್ರತಿಯೊಬ್ಬರು ಕೂಡ ಖುಷಿ ಆಗ್ಲೇಬೇಕು, ಕರೆಕ್ಟಾ? ಆರ್ ಸಿ ಸಿ ಅಂದ್ರೆ ಅಷ್ಟೇ, ನೀವು ಅನ್ಕೊಂಡು ಇರೋಕ್ಕಾಗೋದಿಲ್ಲ. ಆ ಬೆಲೆಯಲ್ಲಿ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಾ ಇದ್ದಾರೆ, ಜೊತೆಲಿ ಯುಗಾದಿ ಆಫರ್ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಖುಷಿ ಆಗ್ಬೇಕು. ಅಂಡ್ ಎಸ್ಪೆಷಲಿ ಓಲಾ ವೆಹಿಕಲ್ ಗಳನ್ನ ತಗೊಂಡ್ಬಂದಿದ್ದಾರೆ ಸರ್, ಇದೇ ಗಾಡಿ ಕೊಡ್ತಾ ಇರೋದ ಅಥವಾ ಬೇರೆ ಗಾಡಿ ಕೊಡ್ತಾ ಇರೋದು? ಅದಕ್ಕೇನೋ ಫಸ್ಟ್ ತರಿಸಿರೋದು ಸರ್, ಅಂದ್ರೆ ಇದೇ ಗಾಡಿನೇ ಕೊಡ್ಬೇಕು. ತಗೊಂಡೋಗ್ಬಿಡ್ಬೋದು ಅವರು ಹಂಗೆ ಆಟೋಮೆಟಿಕ್ ಆಗಿದ ತಕ್ಷಣ ಅವತ್ತೇ ಯಾವ್ದ್ ಲೆಕ್ಕ ಹಿಡಿಪ್ ಆಗುತ್ತೋ ಅವತ್ತಿಂದ ಅವತ್ತೇ ತಗೊಂಡೋಗ್ಬಿಡ್ಬೋದಾ? ಸೊ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀರಾ? ಇವತ್ತು ಹೊಸ ಗಾಡಿನೇ ಅಲ್ವಾ? ಹೊಸ ಗಾಡಿನೇ ತಂದ ಹಂಗೆ ನಿಲ್ಸಿ. ಸೊ ಗ್ಯಾರಂಟಿ, ವಾರಂಟಿ, ಇನ್ಶೂರೆನ್ಸ್ ಪ್ರತಿಯೊಂದು ಕೂಡ ಅವ್ರ ಹೆಸರಿಗೆ ಹೋಗ್ಬಿಡುತ್ತೆ, ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅವ್ರ ಹೆಸರಿಗೆ ಹೋಗುತ್ತೆ. ಅಂಡ್ ಇದನ್ನ ಇವಾಗ ರೈಟ್ ನೌ ಕಂಪನಿ ಹೆಸರಲ್ಲಿ ಇದೆ, ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀರಾ? ಸೂಪರ್ ಅಂತ ಹೇಳ್ಬೋದು. ಅಂಡ್ ಯಾವಾಗ ನಾವು ಲಕ್ಕಿ ಡಿಪ್ ಮಾಡ್ತೀವಲ್ಲ, ಸೊ ಅವಾಗ ಯಾವ ರೀತಿ ಫಂಕ್ಷನ್ಸ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಅವಾಗ್ಲೇ ಯಾವ ತರ ಅಂತ ಹೇಳಿದ್ರೆ, ಇವಾಗ ನೋಡಿ ಅವತ್ತ ಎಲ್ಲಾ ಕಸ್ಟಮರ್ಸ್ ನು ಕರೆಸ್ತೀವಿ ಸರಿ. ಸೊ ಅವತ್ತ ಇವಾಗ 50 ಜನ ಯಾರಿರ್ತಾರೋ 10 ಜನ ಕರೆಸಿ ಎರಡು ಕ್ಯಾಟಗರಿ ಮಾಡ್ತಾ ಇದೀವಿ. 25 ಒಂದ್ ಕ್ಯಾಟಗರಿ, ಇನ್ನೊಂದು 25 ಒಂದ್ ಕ್ಯಾಟಗರಿ ಮಾಡ್ತಾ ಇದೀವಿ. ಅದನ್ನ ಒಂದು ಬೌಲ್ ಅಲ್ಲಿ ನೇಮ್ ನ ಬರ್ದಾಕಿ ಮತ್ತೆ ಅದಕ್ಕಂತ ನೋಟಿಸ್ ಬೋರ್ಡ್ ಕೂಡ ರೆಡಿ ಮಾಡಿ. ಇದು ನೋಟಿಸ್ ಬೋರ್ಡ್ ಅಲ್ವಾ ಇದು? ಹೌದು ಸರ್. ಸೊ ವೀಕ್ಷಕರೇ ನೋಡಿ, ಈ ರೀತಿ ಒಂದು ನೋಟಿಸ್ ಬೋರ್ಡ್ ಇರುತ್ತೆ. ಈ ನೋಟಿಸ್ ಬೋರ್ಡ್ ಅಲ್ಲಿ ಕಂಪ್ಲೀಟ್ ಆಗಿ ಎರಡು ಸೆಕ್ಷನ್ಸ್ ಗಳಿರುತ್ತೆ ಅಂತ ಹೇಳ್ಬೋದು. ಸೊ 40 lakh ಇಂದ ಕೆಳಗಡೆ ಇರೋರಿಗೆ ಒಂದ್ ಸೆಕ್ಷನ್, 40 to 70 lakh ಇರೋರಿಗೆ ಒಂದ್ ಸೆಕ್ಷನ್, 70 lakh ಎಬೋ ಇರುವಂತ ಒಂದ್ ಸೆಕ್ಷನ್ ಕಂಪ್ಲೀಟ್ ಆಗಿ ನೋಟೆಡ್ ಡೌನ್ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರು ಬಂದಾಗ ನೋಡ್ಬೋದಲ್ವಾ? ನೋಡ್ಬೋದು. ಆಮೇಲೆ ಅವರೇ ಬರೀಲಿ ಅಂತ ಮಾಡಿದೀವಿ, ಅವರೇ ಬರೀಬೋದು ಇದರಲ್ಲಿ. ಸೊ ನಿಮ್ಮ ಇದನ್ನ ನೀವೇ ಬರೀಬಹುದು, ಬರೆದ್ಬಿಟ್ಟು ಚೀಟಿನ ಬೌಲ್ ಅಲ್ಲಿ ಹಾಕೋದು. ಅವತ್ತಿನ ದಿನ ಬಂದ ಬೌಲ್ ಅಲ್ಲಿ ಹಾಕಿ, ಯಾರಾದ್ರೂ ಇವಾಗ ಕಸ್ಟಮರ್ಸ್ ಯಾರಾದ್ರೂ ಎತ್ತಿದ್ರು ಪರವಾಗಿಲ್ಲ, ಇಲ್ಲಾಂದ್ರೆ ಯಾರಾದ್ರೂ ಚಿಕ್ಕ ಮಕ್ಕಳು ಬಂದಿರೋರಲ್ಲೇ ಯಾರಾದ್ರೂ ಮಕ್ಕಳನ್ನ ಎತ್ಸ್ಬಿಟ್ಟು ಅದೊಂದು ಪ್ರೋಗ್ರಾಮ್ ಮಾಡ್ಬಿಡೋಣ ಅಲ್ವಾ? ಹಾಗಾದ್ರೆ ಎಲ್ಲಾರನ್ನೂ ಕರ್ಸ್ಬಿಟ್ಟು ನಾವೇ ಮಾಡ್ಬಿಡೋಣ. ಕರೆಕ್ಟ್, ಇದೇ ರೀತಿ ಗ್ರ್ಯಾಂಡ್ ಆಗಿ ಮಾಡೋಣ. ಯಾಕಂತಂದ್ರೆ ಎರಡು ಕಸ್ಟಮರ್ದ ಒಂದು ಲೈಕ್ ಕನಸಿನ ಮನೆ ಜೊತೆ ಒಂದು ಕನಸಿನ ವೆಹಿಕಲ್ ಗಳು ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು. 1 lakh ಒಂದಾದ್ರೆ 1.5 lakh ವೆಹಿಕಲ್, 1.5 lakh ವರ್ತಿರೋ ವೆಹಿಕಲ್, ಜೊತೆಲಿ ಪ್ರತಿಯೊಬ್ಬರಿಗೂ ಕೂಡ ವೋಚರ್ ಬೇರೆ ಸಿಗ್ತಾ ಇದೆ. ಏನ್ ಬೇಕಾದ್ರೆ ತಗೋಬಹುದು, ಏನ್ ಬೇಕಾದ್ರೂ ತಗೋಬಹುದು. ಕರೆಕ್ಟ್ ಆಯ್ತು, ಸೂಪರ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಫೈನಲ್ ಆಗಿ ಒಂದ್ ಕೇಳಕ್ ಇಷ್ಟಪಡ್ತೀನಿ, ಆಫರ್ ಏನೋ ಸೈಡ್ ಅಲ್ಲಿ ಇರ್ಲಿ, ಯಾಕೆ ನಮ್ ವೀಕ್ಷಕರು ಆರ್ ಸಿ ಸಿ ನ ಚೂಸ್ ಮಾಡ್ಬೇಕು ಸರ್? ಆರ್ ಸಿ ಸಿ ಯಾಕೆ ಚೂಸ್ ಮಾಡ್ಬೇಕಂತಂದ್ರೆ ನಮ್ಮ ರೇಟ್ ಅಲ್ಲಿ ಯಾರು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ, ಅದೊಂದು ಅದಕ್ಕೆ ಚೂಸ್ ಮಾಡ್ಬೇಕು. ನಮ್ ರೇಟ್ ಅಲ್ಲಿ ನಮ್ ಕ್ವಾಲಿಟಿ ಯಾರು ಮಾಡ್ತಾ ಇಲ್ಲ, ಕ್ವಾಲಿಟಿ ಆ ರೇಟ್ ಯಾರು ಕೊಡ್ತಾ ಇಲ್ಲ, ಕೊಡ್ತಾ ಇಲ್ಲ ಸರಿ. ನಮ್ಮ ಹತ್ರ 9 packages ಇದೆ ಸರ್, ನಮ್ಗೇನು ಬೇಸಿಕ್ ಅವರೇ ಬರ್ಬೇಕಂತೇನಿಲ್ಲ. ಹೈ ಎಂಡ್ ಕಸ್ಟಮರ್ಸ್ ಅಪ್ ಟು 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇರೋರ್ಗು ಆಪ್ಷನ್ಸ್ ಇದೆ. ಎಲ್ಲರಿಗೂ ಕೂಡ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಪ್ರತಿಯೊಂದು ವರ್ಗದವರಿಗೂ ಬೇಕಾಗಿರುವಂತಹ ಪ್ಯಾಕೇಜಸ್ ನಿಮ್ಮ ಹತ್ರ ಇದೆ ಅಲ್ವಾ? ನಾವೇ ತೋರಿಸ್ಬಿಟ್ಟಿದೀವಿ, 17 lakh 1.25 crore ಕೂಡ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ. 1.5 crore ಮನೆಯನ್ನ ಕೂಡ ಕಟ್ಟಿ ತೋರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಆರ್ ಸಿ ಸಿದು ಪ್ಲೇ ಲಿಸ್ಟ್ ಇದೆ ವೀಕ್ಷಕರೇ. ಅಂಡ್ ಪ್ರತಿ ತಿಂಗಳು ಕೂಡ ಇದೇ ರೀತಿ ಒಂದಲ್ಲ ಒಂದು ಆಫರ್ ಬರ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಸೊ ಅದೇ ಕಾರಣದಿಂದ ಡೆಫಿನೆಟ್ಲಿ ಬರ್ಬೋದು. ಆಫರ್ಗೂ ಕೊಡ್ತಾರೆ, ಬೆಲೆನೂ ಕಡಿಮೆ, ಜೊತೆಲಿ ನಿಮಗೆ ಕ್ವಾಲಿಟಿನೂ ಕೂಡ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಕ್ವಾಲಿಟಿ ಜೊತೆಲಿ ಆಫ್ಟರ್ ಸೇಲ್ಸ್ ಸರ್ವಿಸ್, ನೆಕ್ಸ್ಟ್ ಸರ್ವಿಸ್ ಹೇಗಿದೆ ನಿಮ್ದು ಸರ್? ಸರ್ವಿಸು ಕೂಡ ನೀವು ಕಸ್ಟಮರ್ಸ್ ಹತ್ರ ನೋಡ್ತಾ ಇದ್ರೆ ಎಲ್ಲ ಫೀಡ್ಬ್ಯಾಕ್ಸ್ ಒಬ್ಬರದು ಮಿಸ್ ಮಾಡ್ದಂಗೆ ವಿತ್ ಫೀಡ್ಬ್ಯಾಕ್ಸ್ ಎಲ್ಲರೂ ಬರ್ತಾ ಇದಾರೆ. ಕರೆಕ್ಟ್, ಪ್ರತಿ ಶೂಟಲ್ಲೂ ಕೂಡ ನೀವು ಕಸ್ಟಮರ್ ರಿವ್ಯೂನು ನೋಡ್ತಾ ಇದ್ದೀರಾ.
ಹಂಗಾಗಿ ಅದು ಕಸ್ಟಮರ್ ತೊಳೋದೇನು ಅಷ್ಟು ಈಸಿ ಅಲ್ಲ ಸರ್. ಹೌದು, ನಾವ್ ಹಂಗೆ ಎಫರ್ಟ್ ಹಾಕಿದ್ರೇನೆ ಅದು ಬರುತ್ತೆ, ಪಾಸಿಟಿವ್ ಫೀಡ್ಬ್ಯಾಕ್ ಸಿಗ್ತಾ ಇದೆ. ಆಮೇಲೆ ಇನ್ನೊಂದು, ನಿಮ್ಮ ಟೀಮ್ ಇಷ್ಟೊತ್ತು ನಮ್ ಜೊತೆ ಎಲ್ಲ ಜೊತೆಗಿದ್ರು, ಟೀಮ್ ಬಗ್ಗೆ ಒಂದು ಹೇಳಿ ಸರ್. ಎಷ್ಟು ಜನ ಟೀಮ್ ಇದಾರೆ ಇವಾಗ ನಿಮ್ಮ ಹತ್ರ? ಎಷ್ಟು ಇಂಜಿನಿಯರ್ಸ್ ಗಳಿದ್ದಾರೆ ಸರ್? ಸೈಟ್ ಇಂಜಿನಿಯರ್ಸ್ ಎಷ್ಟಿದ್ದಾರೆ ಸ್ವಲ್ಪ ಹೇಳಿ ನಮ್ಗೆ. ಓವರ್ ಆಲ್ ನಮ್ಮ ಹತ್ರ ಒಂದು 50 ಜನ ಇದಾರೆ, 50+ ಪೀಪಲ್ ಇದಾರೆ, ಟೀಮ್ ಇದಾರೆ. ಅದ್ರಲ್ಲಿ ಏನಂತಂದ್ರೆ ಇವಾಗ ನಾವು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡಿದೀವಿ. ಪ್ರೊಕ್ಯೂರ್ಮೆಂಟ್ ಟೀಮ್ ಸಪರೇಟ್ ಆಗಿದೆ, ಡಿಸೈನ್ ಟೀಮ್ ಸಪರೇಟ್ ಆಗಿದೆ, ಅಕೌಂಟ್ಸ್ ಟೀಮ್ ಸಪರೇಟ್ ಆಗಿದೆ, ಮತ್ತು ಅಗೇನ್ ಎಕ್ಸಿಕ್ಯೂಷನ್ ಟೀಮ್ ಸಪ್ರೇಟ್ ಆಗಿದೆ, ಮತ್ತು ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಪ್ರಾಜೆಕ್ಟ್ ಇಂಜಿನಿಯರ್ ಸಪ್ರೇಟ್ ಆಗಿದ್ದಾರೆ. ಸೊ ಎಲ್ಲಾನು ಡಿಫ್ರೆಂಟ್ ಆಗಿ ಮಾಡ್ಕೊಂಡಿದ್ಯಾ. ಅಂಡ್ ಅಗೇನ್ ಸೇಲ್ಸ್ ಟೀಮ್ ಸಪ್ರೇಟ್ ಆಗಿದೆ. ಎಲ್ಲಾನು ನಾವು ಒಂದು ಕಾರ್ಪೊರೇಟ್ ಕಂಪ್ನಿ ತರ ನಾವು ನಡೆಸ್ತಾ ಇರೋದ್ರಿಂದ ನಮಗೆ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಮಂತ್ ಆನ್ ಮಂತ್ ಆ್ಯಡ್ ಆನ್ ಆಗ್ತಿದ್ರು ಕೂಡ ನಮ್ಗೆ ಎಲ್ಲೇ ಯಾವ್ದೇ ತರದ ಇಕಪ್ಸ್ ಬರ್ತಾ ಇಲ್ಲ. ಆನ್ ಟೈಮ್ ಅಲ್ಲಿ ನಾವು ಕೆಲಸ ನಡೆಸ್ತಾ ಇದ್ದೀವಿ, ಮಾಡ್ಕೊಡುವಷ್ಟು ಇದು ಬಂದಿದೆ ನಿಮ್ಗೆ? ಮಾಡ್ತಾ ಇದೀವಿ ಸರ್, ಮಾಡ್ತಾ ಇದೀರಾ. ಎಷ್ಟು ಪ್ರಾಜೆಕ್ಟ್ ಗಳು ಕಂಪ್ಲೀಟ್ ಆಗಿದೆ, ಎಷ್ಟು ಪ್ರಾಜೆಕ್ಟ್ ಗಳು ಆನ್ ಗೋಯಿಂಗ್ ಇದೆ ಸರ್? ನಾವು 70+ ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ, 100+ ರನ್ನಿಂಗ್ ಪ್ರಾಜೆಕ್ಟ್. ಸೊ ಸೆಂಚುರಿ ಹೊಡೆದ್ಬಿಟ್ಟಿದ್ರೆ ಇವಾಗ ಆಲ್ರೆಡಿ. ಆಮೇಲೆ ಇನ್ನೊಂದು ಅಪ್ಕಮಿಂಗ್ ಪ್ಲೇಸಸ್, ಬೆಂಗಳೂರು ಆಯ್ತು, ನೆಕ್ಸ್ಟ್ ಎಲ್ಲಿ ಸರ್? ನೆಕ್ಸ್ಟ್ ಮೈಸೂರು ಸ್ಟಾರ್ಟ್ ಮಾಡ್ತಾ ಇದೀವಿ, ಯುಗಾದಿಯಿಂದಾನೇ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಅಲ್ಲಿಂದ ನಾವು ಆಫೀಸ್ ಸೆಟ್ ಮಾಡೋದಕ್ಕೆ ಆಗಿಲ್ಲ, ಬಟ್ ಆಲ್ರೆಡಿ ನಮ್ಗೆ ತುಂಬಾ ಎನ್ಕ್ವೈರೀಸ್ ಇರೋದ್ರಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಆಲ್ರೆಡಿ ತುಮಕೂರಲ್ಲಿ ಪ್ರಾಜೆಕ್ಟ್ ನಡೀತಾ ಇದೆ, ನಡೀತಾ ಇದೆ. ಈ ಮೂರು ಸಿಟಿನ ನಾವು ಕವರ್ ಮಾಡ್ತಾ ಇದ್ರೆ. ಸೊ ವೀಕ್ಷಕರೇ, ಆದಷ್ಟು ಬೇಗ ಮೈಸೂರಿಗೆ ಹೋಗಿ ಒಂದು ವಿಡಿಯೋ ಮಾಡ್ತಾ ಇದೀವಿ. ಅಲ್ಲೂ ಕೂಡ ಅಷ್ಟೇ ಒಂದು ದೊಡ್ಡದಾಗಿ ಒಂದು ಇನಾಗ್ರೇಷನ್ ಸೆರೆಮನಿನೇ ಮಾಡ್ಬಿಡೋಣ. ಸೊ ಮೈಸೂರು ಜನತೆ ಯಾರು ನೋಡ್ತಾ ಇದ್ರ, ಪ್ರತಿಯೊಬ್ಬರು ಕೂಡ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಕೈಗೆಟಕುವ ದರದಲ್ಲಿ ಇರಬೇಕು ಅಂದ್ರೆ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ಆಫರ್ ಅನ್ನ ಮರಿಬೇಡಿ, April 9 ಇಂದ ರೆಡಿ ಆಗ್ತಾ ಇದೆ. ಈಗ ನಾಳೆ ನಾಡ್ದು ಅಂದ್ರೆ ಕೂಡ ಯುಗಾದಿ ಬರ್ತಾ ಇದೆ, ಯುಗಾದಿ ದಿನಾನು ಬುಕ್ ಮಾಡ್ಬೋದು, ಅದರ ನಂತರನೂ ಕೂಡ ಬುಕ್ ಮಾಡ್ಬೋದು. 50 ಜನ ಆದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಇದಿರುತ್ತೆ, ಇಲ್ಲೊಂದು ಬೋರ್ಡ್ ಇರುತ್ತೆ, ಈ ಬೋರ್ಡ್ ಅಲ್ಲಿ ರಿಜಿಸ್ಟರ್ ಆಗ್ತಾ ಇರುತ್ತೆ, ದಿನ ನೀವು ಬಂದಾಗ ನೋಡ್ಬೋದು, ತಿಳ್ಕೊಂಬೋದು ಅಲ್ವಾ? ತಿಳ್ಕೊಂಡು ಬುಕ್ ಮಾಡ್ಬೋದು. ಯಾಕೆ ನಿಮ್ಮಲ್ಲಿ ಯಾರೋ ಒಬ್ರಿಗೆ ಡೆಫಿನೆಟ್ಲಿ ಈ ವೆಹಿಕಲ್ ಗಳು ಸಿಕ್ಕೇ ಸಿಗುತ್ತೆ. ಸೂಪರ್ ಆಗಿ ಹೇಳಿದ್ರಿ. ಅಂಡ್ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಆಫರ್ ಜೊತೆಯಲ್ಲಿ ಒಂದೊಳ್ಳೆ ಪ್ಯಾಕೇಜ್ ಅನ್ನ ತಂದಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.